ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಪಟೇಲ್. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕರ್ನಾಟಕದಲ್ಲಿ ಅಚ್ಚರಿ ಫಲಿತಾಂಶ ಬರುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಇದ್ರ ಬಗ್ಗೆ ಸಾಕಷ್ಟು ಸರ್ವೆಗಳ ಕುರಿತು ಮಾಹಿತಿಯನ್ನ ತಿಳಿಸಿದೀನಿ ನಿಮ್ಮ ಮುಂದೆ. ನೋಡಿ, ಕರ್ನಾಟಕದಲ್ಲಿ ಕಳೆದ ಬಾರಿಗೆ ಅಂತಂದ್ರೆ 2019 ಲೋಕಸಭಾ ಚುನಾವಣೆಯಲ್ಲಿ 68% ಶೇಕಡವಾರು ಮತ ಆಗಿತ್ತು. ಈ ಬಾರಿ 69% ಅಷ್ಟು ಶೇಕಡವಾರು ಮತ ಆಗಿದೆ ಅಂತಂದ್ರೆ ಹೆಚ್ಚಿಗೆನೆ ಆಗಿದೆ ಈ 2024 ಕರ್ನಾಟಕದಲ್ಲಿ. ಸೊ ಹಾಗಾಗಿ ಈ ಬಾರಿ ಜನರ ಒಲವು ಕಾಂಗ್ರೆಸ್ ಪಕ್ಷದ ಮೇಲೆ ಇದೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ನುಡಿದಂತೆ ನಡ್ಕೊಂಡಿದೆ ಈಗ ಆಲ್ರೆಡಿ ಸರ್ಕಾರ. ಯಾಕಂತಂದ್ರೆ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ನೋಡಿದ್ವಿ ನಾವು, 5 ಗ್ಯಾರಂಟಿಗಳನ್ನ ತಿಳಿಸಿದ್ರು. ಸರ್ಕಾರಕ್ಕೆ ಬಂದ ನಂತರ, ಅಧಿಕಾರಕ್ಕೆ ಬಂದ ತಕ್ಷಣನೇ ಅವರು ಜಾರಿಗೆ ತಂದ್ರು. ಅಂತಂದ್ರೆ ಈಗ ಆಲ್ರೆಡಿ ಜನರಿಗೆ ಕಾಂಗ್ರೆಸ್ ಮೇಲೆ ನಂಬಿಕೆ ಬಂದಿದೆ. ಸೊ ಬಿಜೆಪಿ ಕಳೆದ 10 ತಮ್ಮ ಅಭಿವೃದ್ಧಿ ಏನೂ ಇಲ್ಲ, ಶೂನ್ಯ. ಯಾಕೆ ಅಂತಂದ್ರೆ ಯಾವುದೇ ರೀತಿ ಜನಪರ ಯೋಜನೆಗಳು ಯಾವುದನ್ನೂ ಸಹ ಮಾಡಿಲ್ಲ. ಅವರೇನಿದ್ರು ಆ ಜನಪರ ಯೋಜನೆಗಳನ್ನ ಬಿಟ್ಟು ಏನಿದ್ರು ಬಂಡವಾಳ ಶಾಹಿಗಳ ಪರವಾಗಿ ಇದ್ದಾರೆ ಅಂತ ಹಲವಾರು ಕಡೆ ಅವರು ತೋರಿಸ್ಕೊಂಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಆ ರೀತಿ ಅಲ್ಲ. ಯಾಕೆಂತಂದ್ರೆ ಅವರು ತಮ್ಮ ಅಭಿವೃದ್ಧಿಯನ್ನ ಇಟ್ಕೊಂಡ್ಬಿಟ್ಟು, ಅಂತಂದ್ರೆ ತಾವು ಏನೆಲ್ಲ ಕೆಲಸ ಮಾಡಿದ್ದಾರೆ, ಅವರು ನುಡಿದಂತೆ ನಡ್ಕೊಂಡಿದ್ದಾರೆ, ಹಿಂದೆ ಏನೆಲ್ಲ ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ ಸರ್ಕಾರ 1947 2014 ಏನ್ ಕೆಲಸ ಮಾಡಿದೆ, ಇವೆಲ್ಲ ಅಭಿವೃದ್ಧಿಯನ್ನ ಇಟ್ಕೊಂಡ್ಬಿಟ್ಟು ಅವರು ಮತವನ್ನ ಕೇಳಿದರೆ ಹೊರತು ಯಾವ್ದೇ ರೀತಿ ಧರ್ಮವನ್ನ ಪ್ರತಿ ಮತದಲ್ಲೂ ಸಹ ಅವರು ತಂದಿಲ್ಲ. ಸೊ ಹಾಗಾಗಿ ಜನರಿಗೆ ಬೇಕಾಗಿರೋದು ಆಹಾರ, ಬೇಕಾಗಿರೋದು ಜನರಿಗೆ ಹಸಿವು ಮುಕ್ತ ಭಾರತ ಆಗ್ಬೇಕು. ಆದ್ರೆ ಹಸಿವುದ ಬಗ್ಗೆ, ನಿರುದ್ಯೋಗ ಸಮಸ್ಯೆ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಇದ್ರ ಬಗ್ಗೆ ಒಂದು ದಿನಾನು ಡಿಬೇಟ್ ನಡೆಯೋದಿಲ್ಲ. ಈ ಕೋದಿ ಮೀಡಿಯಾಗಳು ಸಹ ಬಂದ್ಬಿಟ್ಟು ಹೈಲೈಟ್ ಮಾಡಿ ಪ್ರಚಾರ ತೋರಿಸ್ತಾರೆ. ಅಂತಂದ್ರೆ ಭಾರತ ವಿಶ್ವಗುರು ಆಯ್ತು, ಇಡೀ ಭಾರತದ ವಿಶ್ವಗುರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಬೊಬ್ಬೆ ಹೊಡಿತಾರೆ. ಹೊತ್ತು ಭಾರತದಲ್ಲಿ ಇವತ್ತಿಗೂ ಸಹ ಬಡತನ ಅನ್ನೋದು, ಹಸಿವು ಅನ್ನೋದು ಹೆಚ್ಚಿಗೆನೇ ಇದೆ. ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಲ್ಲಿ ಭಾರತ 121 ಸ್ಥಾನದಲ್ಲಿ ಇದೆ. ನೋಡಿ, ಕಳೆದ 10 ಭಾರತ ಅಮೆರಿಕ ಆಗ್ಬಿಟ್ಟಿದೆ, ಹಂಗಾಗಿದೆ ಹಿಂಗಾಗಿದೆ ಅಂತ ಗೋಧಿ ಮೀಡಿಯಾಗಳು ಬೊಬ್ಬೆ ಹೊಡಿತವೆ. ನೋಡಿ, ಕಳೆದ 10 ನೋಡೋದಾದ್ರೆ ನಮ್ಮ ರುಪೀಸ್ ನೆಲ ಕಚ್ಚೋಗಿದೆ. ಅಂತಂದ್ರೆ ಮನಮೋಹನ್ ಸಿಂಗ್ ಸರ್ಕಾರ ಸಾಹೇಬರ ಕಾಲದಲ್ಲಿ 55 ರೂಪಾಯಿಗೆ ಒಂದು ಡಾಲರ್ ಇತ್ತು. ಆದ್ರೆ ಈ 10 83 ಆಗಿದೆ, 83 ರೂಪಾಯಿಗೆ ಒಂದು ಡಾಲರ್ ಆಗಿದೆ. ಅಂತಂದ್ರೆ ನಮ್ಮ ಇಂಡಿಯನ್ ರುಪೀಸ್ ಕುಸ್ತಿದೆ, ನೆಲ ಕಚ್ಚಿದೆ. ಅಷ್ಟಲ್ದೇನೆ 1947 2014 ಇಷ್ಟು ಜನ ಪ್ರಧಾನಮಂತ್ರಿಯವರು ಬಂದ್ರು, ಅವ್ರು ಮಾಡಿರುವಂತ ಒಟ್ಟು ಸಾಲ 55 ಲಕ್ಷ ಕೋಟಿ. ಆದ್ರೆ ಈ 10 ನಮ್ಮ ದೇಶದ ಮೇಲೆ ಆಗಿರುವಂತ ಒಟ್ಟು ಸಾಲ ಎಷ್ಟಪ್ಪ ಅಂತಂದ್ರೆ 185 ಲಕ್ಷ ಕೋಟಿ ಮೇಲೆ ಆಗಿದೆ. ಅಂತಂದ್ರೆ ಲೆಕ್ಕ ಹಾಕಿ ನೀವೇ, 10 ಹೆಚ್ಚಿಗೆ ಆಗಿದೆ. ಇದ್ರ ಬಗ್ಗೆ ಯಾವ ಜನರು, ಯಾವ ಗೋಧಿ ಮೀಡಿಯಾಗಳು ಸಹ ಪ್ರಶ್ನೆಯನ್ನ ಕೇಳಲ್ಲ. ಅಂತಂದ್ರೆ ಇವರು ಯಾವುದೇ ರೀತಿ ಗ್ಯಾರಂಟಿ ಸ್ಕೀಮ್ನ ಕೊಟ್ಟಿಲ್ಲ, ಯಾವುದೇ ರೀತಿ ಜನ ಅಭಿವೃದ್ಧಿಯನ್ನ ಮಾಡಿಲ್ಲ, ಜನರಿಗೆ ಉಪಯುಕ್ತ ಆಗಿರುವಂತ ಯೋಜನೆಗಳನ್ನ ಜಾರಿಗೆ ತಂದಿಲ್ಲ. ಆದ್ರೂ ಸಹಿತ ದೇಶದ ಮೇಲೆ ಆಗಿರುವಂತ ಸಾಲ 185 ಲಕ್ಷ ಕೋಟಿಗೂ ಅಧಿಕ ಆಗಿದೆ ಸಾಲ. ಅಷ್ಟಲ್ದೇನೆ ಇಡೀ ಇಂಡಿಯಾದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತ ರಾಜ್ಯ ಯಾವ್ದಪ್ಪ ಎರಡನೇದು ಅಂತಂದ್ರೆ ಅದು ಕರ್ನಾಟಕ, ನಮ್ಮ ಕರ್ನಾಟಕ. ಆದ್ರೆ ನಾವು ಕಟ್ಟುವಂತ ತೆರಿಗೆಗೆ ಸರಿಯಾದ ರೀತಿಯಲ್ಲಿ ನಮಗೆ ಪಾಲು ಸಿಗ್ತಾ ಇಲ್ಲ. ಅಷ್ಟಲ್ದೇನೆ ಬರ ಪರಿಹಾರ ಅಂತ ನಮಗೆ 1.5 ಕೋಟಿ ಕೊಟ್ಟಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಶಿಫಾರಸ್ ಮಾಡಿದ್ದೆಷ್ಟಪ್ಪ, ಆದೇಶ ಮಾಡಿದ್ದೆಷ್ಟಪ್ಪ ಅಂತಂದ್ರೆ 18,000 ಕೋಟಿ. ಆದ್ರೆ ಕೇಂದ್ರ ಸರ್ಕಾರ ನಮಗೆ ಅದರಲ್ಲೂ ಸಹ ಅನ್ಯಾಯವನ್ನ ಮಾಡಿದೆ, 3,454 ಕೋಟಿ ರೂಪಾಯಿ ಕೊಟ್ಟು ಅರ್ಧದಷ್ಟು ಸಹ ನಮಗೆ ಕೊಟ್ಟಿಲ್ಲ. ಅಂತಂದ್ರೆ ನೀವೇ ಯೋಚನೆ ಮಾಡಿ, ಕರ್ನಾಟಕ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿದ್ರು ಸಹಿತ ನಮಗೆ ಅರ್ಧದಷ್ಟು ಪಾಲು ಬರ್ತಾ ಇಲ್ಲ. ಅಂತಂದ್ರೆ ಗ್ಯಾರಂಟಿ ಸ್ಕೀಮ್ಸ್ ಕೊಡೋದ್ರಿಂದ ದೇಶ ದಿವಾಳಿ ಆಗ್ತಾ ಇಲ್ಲ. ನಮ್ಮ ದುಡ್ಡನ್ನ, ನಾವು ಕಟ್ಟುವಂತ ತೆರಿಗೆಯನ್ನ ಇಸ್ಕೊಂಡ್ಬಿಟ್ಟು ಅವರ ರಾಜ್ಯಗಳನ್ನ ಡೆವಲಪ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನ ಯಾರೂ ಸಹ ಪ್ರಶ್ನೆಯನ್ನ ಮಾಡಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಸರ್ಕಾರ ಪ್ರಶ್ನೆಯನ್ನ ಮಾಡ್ತು, ಬರ ಪರಿಹಾರವನ್ನ ಕೊಡಿಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡ್ತು. ಆದ್ರೂ ಸಹಿತ ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ 3,450 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಅಂತಂದ್ರೆ ಅರ್ಧದಷ್ಟು ಸಹ ನಮಗೆ ಬಂದಿಲ್ಲ ಬರ ಪರಿಹಾರ. ಇದ್ರ ಬಗ್ಗೆ ಯಾರು ಸಹ ಪ್ರಶ್ನೆಯನ್ನ ಕೇಳಲ್ಲ. ಅಷ್ಟಲ್ದೇನೆ ಇಡೀ ದೇಶಾದ್ಯಂತ ಮಣಿಪುರ ತುರಿತಾ ಇದೆ ಇವತ್ತು. ಆದ್ರೆ ಒಬ್ಬನೇ ಒಬ್ಬ ಸಂಸದನೂ ಆಗಿರ್ಬೋದು, ಯಾರು ಸಹಿತ ಅಲ್ಲಿಗೆ ಕಾಲಿಡಕ್ಕೆ ತಯಾರಿಲ್ಲ. ಅಂತಂದ್ರೆ ಏನ್ರಿ, ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿದಿದೆನಾ? ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತದೆ ಆಗಲೇ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಅನ್ನೋದು ಇದೇನಾ ಅನ್ನೋ ಯಕ್ಷ ಪ್ರಶ್ನೆ ಹುಟ್ಬಿಡುತ್ತೆ ನಮ್ಮ ಮುಂದೆ.
ಹಾಗಾಗಿ ಇವ್ರು ಮಾತಿತ್ತಿದ್ರೆ ಸಾಕು, ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಎಲ್ಲಾ ಕಡೆ ಹೇಳ್ತಾರೆ ಪ್ರಚಾರಗಳಲ್ಲಿ. ಆದ್ರೆ ಇವತ್ತು ಮಣಿಪುರದಲ್ಲಿ ಹಗಲೇ ಅತ್ಯಾಚಾರ ಆಗ್ತಾ ಇದೆ ಅಂತಂದ್ರೆ, ಇದ್ರ ಬಗ್ಗೆ ಕಂಟ್ರೋಲ್ ಮಾಡೋದಕ್ಕೆ ಇದ್ರ ಬಗ್ಗೆ ಯಾವ ಒಂದು ಮೀಡಿಯಾದಲ್ಲೂ ಸಹ ಬಂದು ಕೂತ್ಕೊಂಡು ಮಾತಾಡೋಷ್ಟು ಇವರಿಗೆ ಯೋಗ್ಯತೆ ಇಲ್ಲ. ಕ್ಯಾನ್ವಾಸ್ ಮಾಡಕ್ಕೆ ರಣ ಹದ್ದುಗಳ ತರ ಬರ್ತಾರೆ. ಆದ್ರೆ ಇವತ್ತು ಅನ್ಯಾಯ ನಡೀತಾ ಇದೆ ಮಣಿಪುರದಲ್ಲಿ. ಲಡಾಖ್ ಸಂವಿಧಾನದ 6ನೇ ಷಡ್ಯೂಲ್ನಲ್ಲಿ ನಮ್ಮನ್ನ ಸೇರಿಸಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. 2019 ಅವ್ರ ಮ್ಯಾನಿಫೆಸ್ಟೋದಲ್ಲೇ ತಿಳಿಸಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ಲಡಾಖ್ ಅನ್ನ ಸಂವಿಧಾನದ 6ನೇ ಷಡ್ಯೂಲ್ನಲ್ಲಿ ಸೇರಿಸ್ತೀವಿ ಅಂತ. ಆದ್ರೆ ಅಧಿಕಾರ ಬಂದು ಮತ್ತೊಂದ್ಸಲ ಎಲೆಕ್ಷನ್ ಆದ್ರೂ ಸಹಿತ ಇದುವರೆಗೂ ಅದ್ರ ಬಗ್ಗೆ ಸುದ್ದಿನೇ ಎತ್ತಾ ಇಲ್ಲ ಅಂತಂದ್ರೆ ನೀವೇ ಯೋಚನೆ ಮಾಡಿ, ಅವ್ರ ಉದ್ದೇಶ ಏನಿರ್ಬೋದು ಅಂತ. ಅಂದ್ರೆ ಏನ್ರಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿತಿದೆನಾ? ನಮಗೆ ಒಂದ್ಸಲ ಕ್ವಶನ್ ಯಕ್ಷ ಪ್ರಶ್ನೆ ಬಂದ್ಬಿಡುತ್ತೆ. ಹಾಗಾಗಿ ಇದ್ರ ಬಗ್ಗೆ ಪ್ರತಿಯೊಬ್ರು ಸಹ ಗಮನಿಸ್ಬೇಕು, ಇಲ್ಲಾಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಸಹ ಅದೇ ರೀತಿ ಪರಿಸ್ಥಿತಿಗೆ ಒಳಗಾಗುವಂತ ಸಾಧ್ಯತೆನೂ ಸಹ ಬಂದ್ರೂ ಬರ್ಬೋದು. ನೋಡಿ, ಜೂನ್ 4ನೇ ತಾರೀಕಿಗೆ ಅಚ್ಚರಿ ಫಲಿತಾಂಶ ಬರುವಂತ ಸಾಧ್ಯತೆ ಕರ್ನಾಟಕದಲ್ಲಿ ಇದೆ. ಈಗ ಆಲ್ರೆಡಿ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋನ ಮಾಡಿದ್ದೀನಿ. ಮುಂದಿನ ದಿನದಲ್ಲಿ ಇನ್ನು ಹೆಚ್ಚು ಹೆಚ್ಚು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಅಲ್ಲಿ ಟೇಕ್ ಕೇರ್. ಜಯ ಕರ್ನಾಟಕ ಮಾತೆ, ಜೈ ಭೀಮ್, ನಮಸ್ಕಾರ.